ನಮಸ್ಕಾರ ಎಲ್ರಿಗೂ. ಈಗ ನಾನು ನನ್ನ ಫೈವರ್ನ ಕ್ಲೈಂಟ್ಗೋಸ್ಕರ ನಾನು ವಾಯ್ಸ್ ಓವರನ್ನು ಮಾಡ್ತಿದ್ದೇನೆ. ಆ್ಯಂಡ್ ಇದರಿಂದನೇ ನಾನು ನನ್ನ ಜೀವನದ ಮೊದಲ $6 ಅರ್ನ್ ಮಾಡಿರುವಂಥದ್ದು. ಅದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ. ಅದಕ್ಕಿಂತ ಮೊದಲು ನನ್ನ ಸೆಟಪನ್ನು ಒಂದ್ಸಲ ನೋಡಿದಾದರೆ, ಇಲ್ಲಿ ನಾನು ವಾಯ್ಸ್ ಓವರಿಗೋಸ್ಕರ ಒಂದು ಮೈಕನ್ನು ಯೂಸ್ ಮಾಡ್ತಿದ್ದೇನೆ. ಆ್ಯಂಡ್ ಆ್ಯಕ್ಚುಲಿ ಇದು ಮೈಕು ತುಂಬಾ ಎಕ್ಸ್ಪೆನ್ಸಿವ್ ನ ಇದು ನಾನು ಇದಕ್ಕೋಸ್ಕರ ಪರ್ಚೇಸ್ ಮಾಡಿರುವಂಥದ್ದಲ್ಲ. ನನ್ನ ತಂದೆಯ ಒಂದು ಡೆಕೋರೇಷನ್ ಮತ್ತು ಸೌಂಡ್ಸ್ ಆ್ಯಂಡ್ ಡೆಕೋರೇಷನ್ ಬಿಸ್ನೆಸ್ ಇರೋದ್ರಿಂದ ನಾನು ಅಲ್ಲಿಂದ ಇದನ್ನು ತಂದಿರುವಂಥದ್ದು. ಆ್ಯಂಡ್ ಇಲ್ಲಿ ಈ ನಾನು ಮಾತಾಡ್ತಿರುವಂಥದ್ದು ರೆಕಾರ್ಡ್ ಆಗ್ತಿದೆ. ಆ್ಯಂಡ್ ಇದಕ್ಕೋಸ್ಕರ ಒಂದು ಫಿಲ್ಟರ್ ಕೂಡ ಇದೆ. ಇದು ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿರುವಂಥದ್ದು. ಅರೌಂಡ್ 200 rupees ಏನ ಇದಕ್ಕೆ ಫಿಲ್ಟರ್ಗಿದೆ. ಸೊ ಇದು ಸ್ವಲ್ಪ ನಾನು ಇದಕ್ಕೆ ಅಮೌಂಟನ್ನು ಇದು ಮಾಡಿದ್ದೇನೆ. ಆ್ಯಂಡ್ ಇಲ್ಲಿಂದ ಈ ಮೈಕಿಂದ ಒಂದು ಮಿಕ್ಸರ್ಗೆ ಇಲ್ಲಿ ಕೆಳಗಡೆ ಮಿಕ್ಸರ್ಗೆ ಕನೆಕ್ಟ್ ಆಗಿರುತ್ತೆ ಈ ಮೈಕ್ರೋಫೋನ್. ಇಲ್ಲಿಂದ ಸೀದಾ ನಮ್ಮ ಲ್ಯಾಪ್ಟಾಪ್ಗೆ ವಾಯ್ಸ್ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಇದು ನಾನು ಯಾಕೆ ಸ್ಟಾರ್ಟ್ ಮಾಡಿದ್ದೆ ಹೇಳಿದರೆ, ಆ್ಯಕ್ಚುಲಿ ನಾನು ಇದನ್ನು ಮಾಡಬೇಕಂತ ಅಂದ್ಕೊಂಡಿದ್ದೆ. ವಾಯ್ಸ್ ಓವರನ್ನು ಒಂದು ಫ್ರೀಲ್ಯಾನ್ಸಿಂಗನ್ನು ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಅದಕ್ಕೋಸ್ಕರ ಒಂದು ವಿಡಿಯೋ ಕೂಡ ನಾನು 2-3 ತಿಂಗಳ ಹಿಂದೆ ಒಂದು ನನ್ನ ಚಾನಲಲ್ಲಿ ವಿಡಿಯೋ ಕೂಡ ಮಾಡಿದ್ದೇನೆ. ಆನ್ಲೈನಲ್ಲಿ ಹಣ ಗಳಿಸೋದು ಹೇಗೆ ಅನ್ನೋ ವಿಡಿಯೋನ ಮಾಡಿದೆ. ನೀವು ನೋಡಲಿಲ್ಲ ಅದನ್ನು ಚಾನಲಲ್ಲಿ ನೋಡ್ಕೊಳ್ಬೋದು. ಆ ವಿಡಿಯೋದಲ್ಲಿ ನಾನು ಫ್ರೀಲ್ಯಾನ್ಸಿನ ಬಗ್ಗೆ ಹೇಳೋದ್ರ ಜೊತೆಗೆ ಒಂದು ಸ್ಯಾಂಪಲ್ ಆದ ಒಂದು ಪ್ರೊಫೈಲನ್ನು ಕೂಡ ಮಾಡಿದ್ದೆ. ಅದರಲ್ಲಿ ನಾನು ನನ್ನ ವಾಯ್ಸ್ ಓವರ್ನ ಪ್ರೊಫೈಲ್ ಮಾಡಿದ್ದೆ. ಇಲ್ಲಿ ವಾಯ್ಸ್ ಓವರ್ ಅಂತ ಹೇಳಿದ್ರೆ ಆಗಿನ ಮೊದಲು ಫ್ರೀಲ್ಯಾನ್ಸಿಂಗ್ ಅಂದರೆ ಒಂದು ಶಾರ್ಟಾಗಿ ಹೇಳಿಬಿಡ್ತೆ, ನಾವು ಆನ್ಲೈನಲ್ಲಿ ಕಂಪನಿಗಳಿಗೋಸ್ಕರ ಸರ್ವಿಸಸ್ಗಳನ್ನು ಕೊಡುವುದು. ನೀವು ವೆಬ್ಸೈಟ್ ಡಿಸೈನಿಂಗ್ ಆಗಿರ್ಬೋದು ಅಥವಾ ಗ್ರಾಫಿಕ್ ಡಿಸೈನಿಂಗ್ ಆಗಿ ವಿಡಿಯೋ ಎಡಿಟಿಂಗ್ ಇಂಥ ಸರ್ವಿಸನ್ನು ನಾವು ಆನ್ಲೈನಲ್ಲೇ ಇಲ್ಲಿ ಮನೆಯಲ್ಲೇ ಕೂತ್ಕೊಂಡ ಕಂಪನಿಗಳಿಗೋಸ್ಕರ ಕೆಲಸ ಮಾಡೋದನ್ನು ಫ್ರೀಲ್ಯಾನ್ಸಿಂಗ್ ಅಂತ ಕರಿತೇವೆ. ಆ್ಯಂಡ್ ನಾನು ಅದರಲ್ಲಿ ವಾಯ್ಸ್ ಓವರ್ ಕೆಲಸ ಮಾಡ್ತಿದ್ದೆ. ವಾಯ್ಸ್ ಓವರ್ ಅಂತ ಹೇಳಿದ್ರೆ ನಾವು ಕಂಪನಿಗಳ ಆ್ಯಡ್ಗಳಾಗಿರ್ಬೋದು ಅಥವಾ ಅವರ ವಿಡಿಯೋಸ್ಗಳಾಗಿರ್ಬೋದು, ಅದು ಇಂಗ್ಲೀಷಲ್ಲಿದ್ದರೆ ಅದನ್ನು ಕನ್ನಡದಲ್ಲಿ ಕನ್ವರ್ಟ್ ಮಾಡಿ ಕೊಡ್ತೇವೆ. ನಂದು ಕನ್ನಡದ ವಾಯ್ಸ್ ಓವರ್ ಆಗಿತ್ತು. ಆ್ಯಂಡ್ ನಾನು ಪ್ರೊಫೈಲ್ ಮಾಡಿ ಹೀಗೆ ಮಾಡಿದ್ದೆ. ನಾನು ಅದರಲ್ಲಿ ಏನು ಬರುತ್ತೆ ಅಂತ ಅಂದ್ಕೊಂಡಿಲ್ಲ. ಅದು 1 ವಾರದ ಒಳಗಡೆ ನನಗೆ 1-2 ಆರ್ಡರ್ಗಳು ಬಂತು. ಆ್ಯಂಡ್ 1-2 ಆರ್ಡರ್ಗಳು ಮೊದಲೇ 2 ಆರ್ಡರ್ಗಳು ಫೇಲ್ ಆಯಿತು, ಅದು ಸಕ್ಸಸ್ಫುಲಿ ಆಗಿ ಮಾಡಲಿಕ್ಕೆ ಆಗಲಿಲ್ಲ. 3ನೇ ಆರ್ಡರ್ ಆ್ಯಕ್ಚುಲಿ ನನ್ನದು ಪಾಸ್ ಆಗಿರುವಂಥದ್ದು. ಆ್ಯಂಡ್ ಅರೌಂಡ್ 1 ನಿಮಿಷದ ವಿಡಿಯೋವನ್ನು ನನಗೆ ವಾಯ್ಸ್ ಓವರ್ ಮಾಡಲಿಕ್ಕೆ, ಕನ್ನಡದಲ್ಲಿ ವಾಯ್ಸ್ ಓವರ್ ಮಾಡಲಿಕ್ಕೆ ಹೇಳಿದರು. ಆ್ಯಂಡ್ ನಾನು ಅದನ್ನು ಮಾಡಿದ ನಂತರ ನನಗೆ $6 ಸಿಕ್ತು. ಆ್ಯಕ್ಚುಲಿ ಅದು $8, $1 ಫೈವರ್ ತನ್ನ ಕಮಿಷನ್ ಆಗಿ ತಗೊಳ್ತದೆ fivver.com. ನನಗೆ $6 ಅಲ್ಲಿಂದ ಸಿಕ್ಕಿರುವಂಥದ್ದು. ಆ್ಯಂಡ್ ಇದು ಅದರ ನೆಕ್ಸ್ಟು ಸಿಕ್ಕಿದಂಥ ಒಂದು ಆರ್ಡರ್ ಈಗ ನಾನು ಮಾಡ್ತಾಯಿದ್ದೇನೆ. ಆ್ಯಂಡ್ ಇದರ ಬಜೆಟ್ ಎಷ್ಟು, $10 ಏನಿದೆ ಅದು, ಅದರಲ್ಲಿ ನನಗೆ ಟೋಟಲ್ 2 ಆರ್ಡರನ್ನು ನಾನು ಕಂಪ್ಲೀಟ್ ಮಾಡಿದಾಗುತ್ತೆ. ಆ್ಯಂಡ್ ತುಂಬಾ ಎಕ್ಸ್ಪೀರಿಯನ್ಸ್ ಒಳ್ಳೆಯದಾಯಿತು. ಆ್ಯಕ್ಚುಲಿ ಕಂಪನಿ ಜೊತೆ ಕೆಲಸ ಮಾಡಿದ್ದು, ಕ್ಲೈಂಟ್ಗಳ ಜೊತೆ ಕೆಲಸ ಮಾಡುವಂಥದ್ದು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಾಯಿತು. ಇನ್ನು ಮುಂದೆ ಕೂಡ ಬರ್ಬೋದು ಐ ಥಿಂಕ್. ನನಗೆ ನಾನು ಇಲ್ಲಿ ಇಮಿಡಿಯೇಟ್ಲಿ ನನಗೆ ರಿಸಲ್ಟ್ ಸಿಗೋ ಸಾಧ್ಯ ಆದಂಥ ಒಂದು ನನ್ನ ಲ್ಯಾಂಗ್ವೇಜಿಂದ. ನಾನು ಒಂದು ವೇಳೆ ಇದೇ ವಾಯ್ಸ್ ಓವರನ್ನು ಇಂಗ್ಲೀಷ್ನಲ್ಲಿ ಮಾಡ್ತಿದ್ದೆ ಖಂಡಿತ ಹಂಗೆ ಬರ್ತಿಲ್ಲ, ಯಾಕಂದರೆ ಆಲ್ಮೋಸ್ಟ್ ತುಂಬ ಜನ ಆಲ್ರೆಡಿ ವಾಯ್ಸ್ ಓವರ್ ಮಾಡುವಂಥ ಜನರು ಇದ್ದಾರೆ. ಆ್ಯಂಡ್ ನಾನು ಅಲ್ಲಿ ಮಾರ್ಕೆಟಲ್ಲಿ ನಾನು ಕಾಣ್ತಾ ಇರಲಿಲ್ಲ. ನನ್ನ ಭಾಷೆ, ನನ್ನ ಕನ್ನಡ ಭಾಷೆಯಿಂದ ಮಾತ್ರ ನಾನು ಇಮಿಡಿಯೇಟ್ಲಿ ನನಗೆ ರಿಸಲ್ಟ್ ಸಿಕ್ತು. ಆ್ಯಂಡ್ ನನ್ನ ಪ್ರೊಫೈಲ್ ಕೂಡ ಸ್ವಲ್ಪ ನಾನು ಚೆನ್ನಾಗಿ ಮಾಡಿದ್ದೆ. ನೀವು ಫೈವರ್ ಹೋಗಿ ಸರ್ಚ್ ಮಾಡ್ಬೋದು, ನನ್ನ ಪ್ರೊಫೈಲ್ ಇದೆ. ನಾನು ಅಲ್ಲಿ ವಿಡಿಯೋದ ಮುಖಾಂತರ ನನ್ನ ಇಂಟ್ರೊಡಕ್ಷನನ್ನು ಕೊಟ್ಟಿದ್ದೆ. ಆ್ಯಂಡ್ ಸ್ವಲ್ಪ ಪ್ರೊಫೈಲನ್ನು ಬಹಳ ನೀಟಾಗಿ ಮಾಡಿದ್ದೆ. ಅದು ನನಗೆ ಸ್ವಲ್ಪ ಅಡ್ವಾಂಟೇಜ್ ಆಯಿತು ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ನೀವು ಕೂಡ ಆನ್ಲೈನಲ್ಲಿ ಏನೇ ಕೆಲಸ ಮಾಡ್ತಾಯಿದ್ರು, ನೀವು ಒಂದು ಮಾರ್ಕೆಟಲ್ಲಿ ನಿಮ್ಮನ್ನು ಸಪ್ರೇಟಾಗಿ ಮಾಡ್ಕೊಂಡು ಎದ್ದು ತೋರಿಸ್ಬೇಕಾದ್ರೆ ನೀವು ನಮ್ಮ ಲ್ಯಾಂಗ್ವೇಜ್, ನಮ್ಮ ಭಾಷೆ ಕನ್ನಡವನ್ನು ಉಪಯೋಗ ಮಾಡೋದು ತುಂಬಾ ಅಡ್ವಾಂಟೇಜ್ ಆಗ್ತದೆ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಇವನ್ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಕನ್ನಡದಲ್ಲಿರುವಂಥದ್ದು. ಸೊ ಇದು ನನಗೆ ತುಂಬಾ ಅಡ್ವಾಂಟೇಜ್ ಆಗ್ತಾ ಇದೆ. ಆ್ಯಂಡ್ ಕನ್ನಡ ಹೆಲ್ಪ್ ಕೂಡ ಆಗ್ತಾ ಇದೆ. ಸೊ ಇಷ್ಟೇ ವಿಡಿಯೋ ಈ ವಿಡಿಯೋದಲ್ಲಿ ಹೇಳಬೇಕಿತ್ತು. ಆ್ಯಂಡ್ ವಿಡಿಯೋ ಚೆನ್ನಾಗಿ ಅನಿಸ್ತಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ನಾನು ಸಿಗ್ತೀನಿ ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.